ನೂತನ ಆರೋಗ್ಯ ಕೇಂದ್ರಗಳ ಶಂಕುಸ್ಥಾಪನೆ ಮಾಡಿದ ಸಚಿವ ಶ್ರೀರಾಮುಲು ತಾಲೂಕಿನ ಈ ಭಾಗದ ಜನರ ಆರೋಗ್ಯ ಸುಧಾರಣೆಗಾಗಿ ಬಿಕೆ ಕೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ದೊಡ್ಡ ಉರ್ಲಾರ್ತಿ ಆರೋಗ್ಯ ಕೇಂದ್ರಗಳ ನೂತನ ಕಟ್ಟಡಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದೇನೆ ಎಂದು ಸಾರಿಗೆ ಸಚಿವ ಶ್ರೀರಾಮುಲು ತಿಳಿಸಿದರು ಬಿಜಿಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 12 ಕೋಟಿ 40 ಲಕ್ಷಗಳನ್ನು ಮತ್ತು ದೊಡ್ಡ ಉರ್ಲಾರ್ತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 9 ಕೋಟಿ 40 ಲಕ್ಷಗಳನ್ನು ಮಂಜೂರು ಮಾಡಿ ಈ ದಿನ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇನೆ ಆರೋಗ್ಯ ವಿಚಾರದಲ್ಲಿ ಎಲ್ಲರೂ ಜಾಗೃತರಾಗಿರಬೇಕು ಆರೋಗ್ಯವೇ ಮಹಾಭಾಗ್ಯ ನಮ್ಮ ಜಿಲ್ಲೆಗೆ 3 ಆಸ್ಪತ್ರೆಗಳು ಬಂದಿದ್ದವು ಅದರಲ್ಲಿ 2 ಆಸ್ಪತ್ರೆ ನನ್ನ ಕ್ಷೇತ್ರದಲ್ಲಿದೆ 30 ಹಾಸಿಗೆಗಳ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿ ಉನ್ನತೀಕರಿಸಲಾಗುತ್ತಿದೆ ತಾಲೂಕಿನ ಬಿಜಿಕೆರೆ ಸಂತೆ ಮೈದಾನದ ಹತ್ತಿರ ಮಂಗಳವಾರ ರಾಜ್ಯ ಆರೋಗ್ಯ ಪದ್ಧತಿ ಅಭಿವೃದ್ಧಿ ಮತ್ತು ಸುಧಾರಣೆ ಯೋಜನೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ತಾಲೂಕಾ ಪಂಚಾಯಿತಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಆಶ್ರಯದಲ್ಲಿ ಏರ್ಪಡಿಸಿದ್ದ ಸಮುದಾಯ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕೋವಿಡ್ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡ ಅನೇಕ ನಿರ್ಧಾರಗಳು ದೇಶದ ಜನರನ್ನು ಇಂದು ಆರೋಗ್ಯದಿಂದ ಬದುಕು ಕಟ್ಟಿಕೊಳ್ಳಲು ಸಹಕಾರಿ ನೀಡಿದೆ ಎಂದರು ನಮ್ಮ ದೇಶದಲ್ಲಿಯೇ ವ್ಯಾಕ್ಸಿನ್ ತಯಾರಿಸಿ 125 ಕೋಟಿ ಜನರಿಗೆ ಉಚಿತವಾಗಿ ನೀಡಿದ ಪ್ರಧಾನಿ ಮೋದಿ ಅವರ ಕಾರ್ಯವು ಎಲ್ಲರೂ ಮೆಚ್ಚುವಂತಹದ್ದು ಇದರ ಜೊತೆಯಲ್ಲಿ ತಮ್ಮ ಕುಟುಂಬ ಹಾಗೂ ಮಕ್ಕಳನ್ನು ಮರೆತು ಪ್ರಾಣವನ್ನೇ ಲೆಕ್ಕಿಸದೆ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಮಾಡಿದ ಸೇವೆಯನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಅದೇ ರೀತಿ ರಾಜ್ಯದಲ್ಲಿ 33 ಲಕ್ಷ ರೈತರಿಗೆ ಗೊಬ್ಬರ ಬೀಜದ ನೆರವಿಗಾಗಿ 24,000 ಕೋಟಿ ರೂಪಾಯಿ ಹಾಗೂ ಕಳೆದ ವರ್ಷ ರೈತರಿಗೆ ನೀಡಿದ 3 ಲಕ್ಷ ರೂಪಾಯಿ ಬಡ್ಡಿರಹಿತ ಸಾಲವನ್ನು 5 ಲಕ್ಷವರೆಗೆ ಹೆಚ್ಚಿಸಲಾಗಿದೆ ಸಂಘದ ಸಣ್ಣ ಉದ್ಯಮ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಗಾಗಿ 100 ಕೋಟಿ ಗ್ರಾಮೀಣ ಭಾಗದ ಶಾಲಾ ಮಕ್ಕಳ ಸಂಚಾರದ ಉಚಿತ ಸೇವೆಗೆ 100 ಕೋಟಿ ರು ಕಾಯ್ದಿರಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿ ರಾಧಮ್ಮ ಎಂಪಿ ನಾಗರಾಜ್ ತಹಸೀಲ್ದಾರ್ ಎಂವಿ ರೂಪ ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿ ತಾಲೂಕಾ ಪಂಚಾಯಿತಿ ಇಒ ಕೆಒ ಜಾನಕಿರಾಮ್ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್ ಸಿ ರಾಮರೆಡ್ಡಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ವೈದ್ಯಾಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಲ್ಲ ನನ್ನ ಆಶಾ ಕಾರ್ಯಕರ್ತರೆ ಮತ್ತು ಈ ಊರಿನ ಎಲ್ಲ ಹಿರಿಯರೇ ಮತ್ತು ಕಾರ್ಯಕರ್ತ ಬಂಧು ಭಗಿನಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಈ ಬಿಜಿಕೆರೆಯಲ್ಲಿ ಬಹಳ ದಿನಗಳಿಂದ ಬೇಡಿಕೆ ಇತ್ತು ಇದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕು ಅಂತೇಳಿ ನಾನು ಪ್ರಥಮ ಬಾರಿಗೆ ಇಲ್ಲಿ ಆರೋಗ್ಯ ಮಂತ್ರಿ ಆದಂತ ಟೈಮಲ್ಲಿ ಈ ಊರಿನ ಬೇಡಿಕೆ ಇತ್ತು ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕು ಅಂತೇಳಿ ಬೇರೆ ಬೇರೆ ಕಾರಣಗಳಿಂದ ಇದು ತಡವಾಯಿತು ಯಾಕಂದ್ರೆ ಒಂದು ವರ್ಷಗಳ ಕಾಲ ನಾನು ಈ ಭಾಗದ ಶಾಸಕನಾದ ನಂತರ ನೆರೆ ಹಾವಳಿ ಬಂತು ಅತಿವೃಷ್ಟಿ ಆಯಿತು ನೆರೆ ಹಾವಳಿ ಮತ್ತು ಅತಿವೃಷ್ಟಿ ಬಂದಂತ ಟೈಮಲ್ಲಿ ಒಂದು ವರ್ಷಗಳ ಕಾಲ ಸಮಯವನ್ನು ನಾವು ಕಳೆದು ಬಿಟ್ಟಿವಿ ನಂತರ ಕೋವಿಡ್ ಬಂದಂತ ಟೈಮಲ್ಲಿ ಇದು ಸುಮಾರಾಗಿ ಈ ಸಮುದಾಯ ಆರೋಗ್ಯ ಕೇಂದ್ರ ಸುಮಾರು 12 ಕೋಟಿ 40 ಲಕ್ಷ ಈ 12 ಕೋಟಿ 40 ಲಕ್ಷ ಇಲ್ಲಿ ಆಸ್ಪತ್ರೆ ಆದ್ರೆ ಎಷ್ಟು ಚೆನ್ನಾಗಿರ್ತದೆ ಒಂದ್ಸಲ ಯೋಚನೆಯನ್ನು ಮಾಡಿ ಇವತ್ತು ಕೇವಲ ಬಿಜಿಕೆರೆಯಲ್ಲಿ ಒಂದೇ ಅಲ್ಲ ಇನ್ನೊಂದು ದೊಡ್ಡಹಳ್ಳಿಯಲ್ಲಿ ಕೂಡ ಸುಮಾರು 9 ಕೋಟಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರವನ್ನು ಮತ್ತೆ ನಾವು ಮತ್ತು ನಮ್ಮ ನಾಯಕರೆಲ್ಲರೂ ಕೂಡ ಹೋಗಿ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇದೀವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಆರೋಗ್ಯ ಇಲ್ಲಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಜೀವನದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಯಾಕಂದ್ರೆ ಕೋವಿಡ್ ಬಂದಂತ ಟೈಮಲ್ಲಿ ಬೆಳಗ್ಗೆ ಎದ್ರೆ ಸಂಜೆ ಇರ್ತಿದ್ದಲ್ಲ ಸಂಜೆ ಇದ್ರೆ ಬೆಳಗ್ಗೆ ಎದ್ದವಳಗಡೆ ಹೋಗ್ಬಿಡ್ತಿದ್ರು ಅಂತ ಕಷ್ಟಗಳನ್ನು ನಾವೆಲ್ಲರೂ ಕೂಡ ನೋಡಿದ್ವಿ ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ತುಂಬಾ ಕಷ್ಟಪಟ್ಟು ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಅನ್ನಂತ ವ್ಯಾಕ್ಸಿನೇಷನ್ ತರೋದ್ ಮೂಲಕ ಇವತ್ತು ಎಲ್ಲರಿಗೂ ಕೂಡ ಲಸಿಕೆಯನ್ನು ಕೊಟ್ಟು ನಮ್ಮ ಜೀವವನ್ನು ಉಳಿಸುವಂತ ಕೆಲಸ ಪ್ರಧಾನಮಂತ್ರಿಗಳ ಜೊತೆಲಿ ನನ್ನ ಆಶಾ ಕಾರ್ಯಕರ್ತರು ಕೂಡ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ಒಂದು ಮನೆಯಲ್ಲಿ ಒಬ್ಬರು ಮಾತು ಒಬ್ಬರು ಕೇಳಲ್ಲ ಬ್ಯೂರೋ ರಿಪೋರ್ಟ್ ಪಿಎಂ ಗಂಗಾಧರ್ ಭಾರತ ವೈಭವ ನ್ಯೂಸ್ ಮೊಣಕಾಲ್ಮೂರು
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.